वेल गुड मॉर्निंग माय डियर स्टूडेंट्स वेलकम बैक टू कन्नड क्लास नानु निम्म शिक्षक ड्यामण्ण अज्जय निम्गेल्लरिगू कन्नड तरगतिगे आत्मीयवादंतह स्वागत ननेल्ल प्रीतिय विद्यार्थिगळिगे बेळगिन शुभोदय विषय कन्नड 5ने तरगतियवरिगे अर्थविद्या पद्य भागदल्लि निन्ने यावुदु 5ने पद्य पद्य अल्वा करडि कुणित प्रारंभ माडिद्वि अल्वा मूरु प्यारा अष्टे आगित्तु इन्न 5 प्यारा इदे ಇಂದಿನ ತರಗತಿಯಲ್ಲಿ ಐದು ಪ್ಯಾರದಲ್ಲಿ ಬೇಂದ್ರೆಯವರು ಬದುಕಿನ ಶೋಷಣೆಯನ್ನು ಕುರಿತು ಆ ಒಂದು ಜೀವಿಯ ಶೋಷಣೆಯನ್ನು ಕುರಿತು ಏನು ಹೇಳಿದ್ದಾರೆ ಮತ್ತೆ ಹಾಗೆ ಏನು ಮನುಷ್ಯನ ಬುದ್ಧಿ ಹೇಗಿದೆ ಆಮೇಲೆ ಆತ ಕರಡಿ ಕುಣಿಸುವವನು ಕರಡಿಯನ್ನು ಯಾವ ರೀತಿ ಕುಣಿಸ್ತಾನೆ ಎನ್ನುವುದರ ಬಗ್ಗೆ ವಿಸ್ತೃತವಾಗಿ ಇಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ ಕನ್ನಡ ಸಾಹಿತ್ಯವನ್ನು ಅಪ್ರತಿಮವಾಗಿ ಶ್ರೀಮಂತಗೊಳಿಸಿದ ಬೆರಗುಗೊಳಿಸಿದಂತಹ ಬೇಂದ್ರೆಯವರು ಹಲವಾರು ಕಾವ್ಯ ರಚನೆಯನ್ನು ಮಾಡಿದ್ದಾರೆ ಅಲ್ವಾ ನಿನ್ನೆ ನೀವು ಬೇಂದ್ರೆಯವರ ಒಂದು ಕಿರು ಪರಿಚಯವನ್ನು ತಿಳ್ಕೊಂಡ್ರಿ ಅಲ್ವಾ ಸೋ ಹಾಗಾಗಿ ಕನ್ನಡ ಸಾಹಿತ್ಯದ ನವೋದಯ ಸಾಹಿತ್ಯದ ಕಾಲಘಟ್ಟದಲ್ಲಿ ಇವರು ಸಹ ತಮ್ಮ ಛಾಪನ್ನು ಮೂಡಿಸಿದಂತಹ ಅಪ್ರತಿಮ ಬರಹಗಾರರು ಲೇಖಕರು ಕವಿಗಳು ಅಂತಾನೆ ಹೇಳಬಹುದು ಅರ್ಥ ಆಗ್ತಿದೆಯಾ ಇವರು ಒಂದು ಅವರ ಬದುಕಿನ ಅವ್ರ ಬದುಕಿನಲ್ಲಿ ನಡೆದಿರುವಂತಹ ಒಂದು ಸಣ್ಣ ಘಟನೆಯನ್ನ ಹೇಳ್ತೀನಿ ಬೇಂದ್ರೆ ಅವರಿಗೆ ತುಂಬಾ ಬಡತನ ಇರ್ತದೆ ತುಂಬಾ ಬಡತನ ಇದ್ದಾಗ ಮನೆಯಲ್ಲಿ ಒಂದು ಅಕ್ಕಿ ಕಾಳು ಸಹ ಊಟ ಮಾಡಲಿಕ್ಕೆ ಇರಲ್ಲ ಇವರಿಗೆ ಸಾಕಷ್ಟು ಧನ ಸಹಾಯ ಅದು ಇದು ಎಲ್ಲ ಬರುತ್ತೆ ಬಟ್ ಇವ್ರು ಯಾವ್ದನ್ನು ಒಪ್ಕೊಳ್ಳಲ್ಲ ಯಾವ್ದನ್ನು ಇಸ್ಕೊಳ್ಳಲ್ಲ ಇವರಿಗೆ ಸಾಕಷ್ಟು ಮಕ್ಕಳುಗಳು ಸಹ ಆಗ್ತವೆ ಸುಮಾರು ಆರು ಏಳು ಮಕ್ಕಳು ಸಹ ಮಕ್ಕಳಾಗ್ತವೆ ಹುಟ್ಟಿದ ತಕ್ಷಣ ಮಕ್ಕಳೆಲ್ಲವೂ ಸತ್ತೋಗ್ತಿದ್ವಂತೆ ಕೊನೆಯದಾಗ ಒಂದು ಮಗು ಕೊನೆಯ ಮಗು ಅಂತಾನೆ ಹೇಳ್ಬೋದು ಅದು ಆಕ್ಚುಲಿ ಕೊನೆಯ ಮಗು ಅಂತಾನೆ ಅವರು ಕೊನೆಯ ಮಗು ಎಷ್ಟು 7-8 ಮಗು ಏನೋ ಅನ್ಸುತ್ತೆ ಆ 8 ಮಗು ತುಂಬಾ ವಿಪರೀತ ಚಳಿ ಜ್ವರದಿಂದ ಬಳಲ್ತಾ ಇರ್ತದೆ ಅವ್ರ ಹತ್ರ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಹಣಕಾಸಿನ ಸ್ಥಿತಿ ಅಷ್ಟೊಂದು ಸರಿಯಾಗಿ ಇರ್ತಿರ್ಲಿಲ್ಲ ಆಗ ಮನೆಗೆ ಆ ಮಗು ಏನ್ ಮಾಡುತ್ತೆ ಸತ್ತೋಗುತ್ತೆ ಆ ಮಗು ಸತ್ತೋದಾಗ ಆ ಮಗುವನ್ನ ಮಣ್ಣು ಮಾಡಿ ಬಂದು ಕೂತಿರ್ತಾರೆ ಅವ್ರ ಹೆಂಡತಿಗೆ ತುಂಬಾ ಸಿಟ್ಟು ಇವ್ರ ಮೇಲೆ ನೀವು ಯಾಕೆ ಈ ಸಾಹಿತ್ಯವನ್ನ ಬಿಡಿ ಇದನ್ನ ದುಡಿಯಿರಿ ಆ ಕಡೆ ಹೋಗಿ ದುಡ್ಡು ತಗೊಂಡ್ಬನ್ನಿ ಈ ಕಡೆ ಹೋಗಿ ದುಡ್ಡು ತಗೊಂಡ್ಬನ್ನಿ ಅಂತ ಹೇಳಿ ಎಲ್ಲ ಹೇಳ್ತಿರ್ತಾರೆ ಬೇಂದ್ರೆ ಅವರಿಗೆ ಆದ್ರೆ ಅವ್ರ ಹೆಂಡತಿ ಮಾತನ್ನ ಇವರು ಕೇಳ್ತಿರ್ಲಿಲ್ಲ ಮಗು ಎಲ್ಲ ಮಗು ಹೀಗೆ ಅವರ ಎಲ್ಲ ಮಗು ಸಹ ಕೊನೆಗೆ ಸತ್ತೋಗ್ತಾ ಇರ್ತದೆ ಆ ಕೊನೆ ಮಗುನ ಮಣ್ಣು ಮಾಡಿ ಬರ್ತಾರೆ ಮಣ್ಣು ಮಾಡಿ ಬಂದು ಕೂತಿರ್ತಾರೆ ಮನೆಯಲ್ಲಿ ಶೋಕಾಚರಣೆ ಅಲ್ವಾ ಮನೆಯಲ್ಲಿ ಮಗು ಸತ್ತೋಗಿದೆ ಅಂದಾಗ ಶೋಕಾಚರಣೆ ಇದೆ ತಾಯಿ ಕರುಳು ಅಲ್ವಾ ಎಷ್ಟು ಸಂಕಟವನ್ನು ಪಡ್ತಾ ಇರ್ತದೆ ತನ್ನ ಮಗು ಸತ್ತಾಗ ಕೂತಿರ್ತಾಳೆ ಅವ್ರ ಒಂದ್ ಕಡೆ ಮೂಲೆಯಲ್ಲಿ ಕೂತಿರ್ತಾಳೆ ಅಳ್ತಾ ಅವ್ರು ಬೇಂದ್ರೆ ಅವರ ಹೆಂಡತಿಯವರು ಬೇಂದ್ರೆ ಅವರು ಎಲ್ಲಿಗೂ ಹೋಗಿರ್ತಾರೆ ಮನೆಗೆ ಬರ್ತಾರೆ ಮನೆಗೆ ಬಂದು ಮನೆ ಚೌಕಟ್ಟು ಇರ್ತಾರ ಹೊಸಲಲ್ಲಿ ಮನೆ ಒಳಗಡೆ ಕಾಲಿಡ್ತಾರಂತೆ ಅವ್ರ ಹೆಂಡತಿ ಹೀಗೆ ದುರ್ಗುಡ್ಕೊಂಡು ನೋಡ್ತಾರಂತೆ ಅವರನ್ನ ಹೀಗೆ ದುರ್ಗುಡ್ಕೊಂಡು ನೋಡ್ತಿರ್ತಾರಂತೆ ಅವರು ಆ ಕ್ಷಣದಲ್ಲೇ ಅವ್ರಿಗೊಂದು ಕಾವ್ಯ ಒಂದು ಕವನ ಬರೀಬೇಕು ಅಂತ ಹೊಳೆಯುತ್ತೆ ಅವರಿಗೆ ಎಲ್ಲ ಆಯ್ತು ಒಂದ್ 2-3 ದಿವಸ ಆಯ್ತು 4-5 ದಿವಸ ಆಯ್ತು ಆಮೇಲೆ ಅವರು ಮತ್ತೆ ಬರಹವನ್ನ ಪ್ರಾರಂಭ ಮಾಡಿದಂತೆ ಈ ಒಂದು ಸಂದರ್ಭ ಇಟ್ಕೊಂಡು ಅವ್ರು ಅವ್ರ ಹೆಂಡತಿ ದುರ್ಗುಡ್ಕೊಂಡು ನೋಡ್ತಾ ಇರ್ತಾರಲ್ಲ ಆ ಒಂದು ಸಂದರ್ಭವನ್ನು ಇಟ್ಕೊಂಡು ಒಂದು ಕಾವ್ಯವನ್ನ ಚೇಂಜ್ ಮಾಡಿದ್ದಾರೆ ಅವ್ರು ಯಾವ್ದು ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದ್ದರೆ ನಾ ಹ್ಯಾಂಗ ತಿರುಗಿ ನೋಡಲೆ ನಿನ್ನ ಎನ್ನುವಂತಹ ಈ ಒಂದು ಕವಿತೆಯನ್ನ ಬರೆದಿದ್ದಾರೆ ಆದ್ರೆ ಇದು ರೊಮ್ಯಾಂಟಿಕ್ ಕಾವ್ಯ ಅಲ್ಲ ಇದು ಅವರ ಮನೆಯ ದುಃಖದ ಪರಿಸ್ಥಿತಿಯನ್ನು ಕುರಿತು ಅವರ ಹೆಂಡತಿಯೇ ನೋಡುವ ನೋಟವನ್ನು ಕುರಿತು ಅವರು ಬರೆದಿರುವಂತಹ ಒಂದು ಕಾವ್ಯ ಇದೊಂದು ಹೇಳ್ಬೇಕಂತ ಅನಿಸ್ತು ಸೊ ಹಾಗಾಗಿ ಹೇಳಿದೆ ಬನ್ನಿ ಪಾಠ ಹೋಗೋಣ ಬನ್ನಿ ಎಲ್ಲಿವರೆಗಾಗಿತ್ತು ನಿನ್ನೆ ಅಲ್ವಾ ನಿನ್ನೆ ಕವಿ ಏನ್ ಹೇಳ್ತಾರೆ ಬೇಂದ್ರೆ ಅವರು ಕಬ್ಬಿಣ ಕೈಗಡಗ ಕುಣಿಕೋಲು ಕೂದಲು ಕಬ್ಬಾಳಿ ಬಂದಾವ ಬಂದಾನ ಗುಣಗುಣ ಗುಟ್ಟುತ್ತಾ ಕಡಗಾವ ಕುಟ್ಟುತ್ತ ಕರಡಿಯನ್ನ ಆಡಿಸುತ್ತ ನಿಂದಾನ ಅಂತ ಹೇಳಿ ಕರಡಿ ಆಡಿಸುವವನ ವೇಷಭೂಷಣ ಹಾವಭಾವವನ್ನ ಮೊದಲನೆಯ ಪ್ಯಾರದಲ್ಲಿ ವರ್ಣಿಸಿದ್ರು ಅಲ್ವಾ ಎರಡನೇ ಪ್ಯಾರದಲ್ಲಿ ಏನ್ ಹೇಳ್ತಾರೆ ಯಾವ ಕಾಡಡವಿಯಲ್ಲಿ ಜೇನುಂಡು ಬೆಳೆದಿದ್ದ ಜಾಂಬುವಂತನ ಹಿಡಿದು ತಂದಾನ ದಣಿಯಾರ ಮನೆ ಮುಂದೆ ಕಾವಲು ಮಾಡಾನ ದಣಿದಾನ ಕೊಡುವನು ಅಂದಾನ ಕರಡಿ ಆಡಿಸುವನು ಕರಡಿಗೆ ಹೇಳ್ತಿದ್ದಾನೆ ನೀನು ದಣಿ ಮನೆಯ ಮುಂದೆ ಕಾವಲು ಮಾಡು ಅವರಿಗೆ ರಕ್ಷಣೆಯನ್ನು ಮಾಡು ನಿಮಗೆ ನನಗೆ ದಣಿ ದಾನವನ್ನು ಕೊಡ್ತಾನೆ ಹಾಗೆ ಯಾವ ಕಾಡಡವಿಯಲ್ಲಿ ಜೇನುಂಡು ಬೆಳೆದಿದ್ದ ಜಾಂಬುವಂತನ ಹಿಡಿದು ತಂದಾನ ಅಂತ ಹೇಳ್ತಿದ್ದಾರೆ ಕವಿ ಯಾವ ಕಾಡಲ್ಲಿ ಈ ಕರಡಿ ಸೊಗಸಾಗಿ ಸಮೃದ್ಧಿಯಾಗಿ ಸ್ವತಂತ್ರವಾಗಿ ಜೇನನ್ನು ಹಿಡಿದು ತಿಂದು
ಹಲಸಿನ ಹಣ್ಣನ್ನು ತಿಂದು ಎಷ್ಟು ಸ್ವತಂತ್ರವಾಗಿತ್ತು ಈ ಕಾರ್ಡಿನ ಹಿಡಿದು ಇದ್ದ ತಂದೆಯನಂತ ಹೇಳಿ ಎರಡನೇ ಪ್ಯಾರದಲ್ಲಿ ವರ್ಣಿಸ್ತಾರೆ. ಮೂರನೇ ಪ್ಯಾರದಲ್ಲಿ ಏನು, ತೇತ್ರಾಯುಗದ ರಾಮನ್ನ, ದ್ವಾಪರದ ಕೃಷ್ಣನ್ನ, ಕಲಿಯುಗದ ಕಲ್ಕಿಯನ್ನ ಕಂಡಾನ. ನೋಡಿ, ತೇತ್ರಯುಗದ ರಾಮನ್ನು ಸಹ ಈತ ನೋಡಿದ್ದಾನಂತೆ, ದ್ವಾಪರ ಯುಗದ ಕೃಷ್ಣನು ಸಹ ನೋಡಿದ್ದಾನಂತೆ, ಕಲಿಯುಗದ ಕಲ್ಕಿನನ್ನು ಸಹ ಈತ ಕಂಡಿದ್ದಾನಂತೆ. ಅಂದ್ರೆ ಅನಾದಿ ಕಾಲದಿಂದಲೂ ಕರಡಿ ಇತ್ತಂತೆ ಅಂತೇಳಿ ಇಲ್ಲಿ ಬೇಂದ್ರೆ ಅವರು ವರ್ಣಿಸ್ತಾ ಇದ್ದಾರೆ. ಜಾಂಬೂ ನದಿ ದಂಡೆಯ ಜಂಬೂ ನೇರಳೆ ಹಣ್ಣು ಕೃತಯುಗದ ಕೊನೆಗೀವ ಉಂಡಾನ. ಕೃತಯುಗ ಅಂದ್ರೆ ಈಗಿನ ಯುಗ ಅರ್ಥ ಆಗ್ತಿದ್ಯಾ? ಈಗಿನ ಯುಗದಲ್ಲೂ ಸಹ ಕರಡಿ ಇದೆ, ಈಗಿನ ಯುಗದಲ್ಲಿ ಇರುವಂತಹ ನೇರಳೆ ಹಣ್ಣನ್ನು ಸಹ ಈತ ತಿಂದಿದ್ದಾನೆ ಅಂತ ಹೇಳಿ ಕರಡಿಯ ವೈಶಿಷ್ಟ್ಯತೆಯನ್ನ ಇಲ್ಲಿ ಕವಿ ಭೇಂದ್ರೆ ಅವರು ವರ್ಣಿಸಿದ್ದಾರೆ. ನೆಕ್ಸ್ಟ್ ಹೋಗೋಣ ಹಾಗಾದ್ರೆ ನಾಲ್ಕನೇ ಪ್ಯಾರಕ್ಕೆ ಹೋಗೋಣ. ಬನ್ನಿ, ನಾಲ್ಕನೇ ಪ್ಯಾರದಲ್ಲಿ ಏನಿದೆ ನೋಡಿ, ಕರಡಿಯ ಅದ್ಭುತವಾದಂತಹ ಶಕ್ತಿಯ ಬಗ್ಗೆ ವರ್ಣಿಸಿದ್ದಾರೆ. ಯಾರಿಗೆ? ಊರಿನ ಜನರಿಗೆ. ನೋಡಿ, ಬಂದಾರೆ ಬರ್ರೆವ್ವ ಕಂದಾನ, ತರ್ರೆವ್ವ ಅಂಜಿಕಿ ಗಿಂಜಿಕಿ ಕೊಂದಾನ, ರೋಮ ರೋಮಗಳಲ್ಲಿ ಭೀಮ ರಕ್ಷೆಯ ಬಲ, ಕೊರಳಾಗ ಕಟ್ಟಿರಿ ಒಂದಾನ. ಬಂದಾರೆ ಬರ್ರವ್ವ ಕಂದಾನ, ತರ್ರೆವ್ವ ಅಂಜಿಕಿ ಗಿಂಜಿಕಿ ಕೊಂದಾನ, ರೋಮ ರೋಮಗಳಲ್ಲಿ ಭೀಮ ರಕ್ಷೆಯ ಬಲ, ಕೊರಳಾಗ ಕಟ್ಟಿರಿ ಅಂದಾನ. ನೋಡಿ, ಈ ಪ್ಯಾರದಲ್ಲಿ ಏನ್ ಹೇಳ್ತಾರೆ, ಬಂದಾರೆ ಬರ್ರೆವ್ವ ಕಂದಾನ ತರ್ರೆವ್ವ ಅಂತ ಹೇಳಿ ಕರಡಿ ಕುಣಿಸುವವನು ಅಲ್ಲಿ ಬೀದಿಯಲ್ಲಿರುವಂತಹ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಹೇಳ್ತಿದ್ದಾನೆ, ಬಂದಾರೆ ಬರ್ರೆವ್ವ ಕಂದಾನ ತರ್ರೆವ್ವ ಅಂತ ಹೇಳಿ. ಬನ್ನಿ ಬನ್ನಿ ಹೆಣ್ಮಕ್ಕಳೇ, ಬನ್ನಿ ತಾಯಿ ಇದ್ರೆ ನಿಮ್ಮ ಮಕ್ಕಳನ್ನ ಕರ್ಕೊಂಬರಿ. ಕಂದ ಅಂದ್ರೆ ಇಲ್ಲಿ ಮಗು, ಅರ್ಥ ಆಗ್ತಿದ್ಯಾ? ಕಂದ ಅಂದ್ರೆ ಮಗು, ಅರ್ಥ ಆಗ್ತಿದ್ಯಾ? ಕಂದಾನ ತರ್ರೆವ್ವ, ನಿಮ್ಮ ಮಗುನ ಕರ್ಕೊಂಡು ಬರ್ರಿ. ಅಂಜಿಕಿ ಗಿಂಜಿಕಿ ಕೊಂದಾನ, ಕೊಂದಾನ ಅಂದ್ರೆ ಏನು, ಸಾಯಿಸು ಅಂದ್ರೆ ಅದನ್ನು ಹೊಡೆದೋಡಿಸೋದು, ಆ ಒಂದು ನಿವಾರಣೆ ಮಾಡುವಂತಹದ್ದು, ಅರ್ಥ ಆಗ್ತಿದ್ಯಾ? ಯಾರು ಕೊಲ್ತಾರೆ ಅಂಜಿಕಿ ಗಿಂಜಿಕೆಯನ್ನ? ಕರಡಿ. ಅದಕ್ಕೆ ಅಂಜಿಕಿ ಗಿಂಜಿ, ಅಂಜಿಕಿ ಗಿಂಜಿಕಿ ಅಂದ್ರೆ ಭಯ, ಭಯ ಭೀತಿ. ಅಂಜಿಕಿ ಗಿಂಜಿಕಿ ಅಂದ್ರೆ ಭಯ ಭೀತಿ. ಅಂಜಿಕಿ ಗಿಂಜಿಕಿ ಅಂದ್ರೆ ಭಯ ಭೀತಿ ಅಂತ, ಭಯ ಭೀತಿ ಅರ್ಥಿದ್ಯಾ? ಈ ಭಯ ಭೀತಿಯನ್ನ ಕೊಂದಾನ, ಈ ಭಯ ಭೀತಿ ಅಂಜಿಕೆ ಗಿಂಜಿಕೆ ಅನ್ನುವಂತಹ ಈ ಭಯ ಭೀತಿಯನ್ನ ಈ ನಮ್ಮ ಕರಡಿ ಓಡಿಸ್ತಾನೆ. ರೋಮ ರೋಮಗಳಲ್ಲಿ ಭೀಮ ರಕ್ಷೆಯ ಬಲ್ಲ, ಕೊರಳಾಗ ಕಟ್ಟೀರಿ ಅಂದಾನ. ನೋಡಿ, ರೋಮ ಅಂತ ಅಂದ್ರೆ ಕೂದಲು, ರೋಮ ಅಂದ್ರೆ ಏನು, ಕೂದಲು ಅಲ್ವಾ? ಅಂದ್ರೆ ಕರಡಿಯ ರೋಮ ರೋಮದಲ್ಲೂ ಭೀಮನ ರಕ್ಷೆಯ ಬಲ ಇದೆ. ಭೀಮ, ಭೀಮ ಗೊತ್ತಲ್ಲ ನಿಮ್ಗೆ, ಮಹಾಭಾರತದಲ್ಲಿ ಬರುವಂತಹ ಭೀಮನ ಪಾತ್ರ ನಿಮ್ಗೆಲ್ಲರಿಗೂ ಗೊತ್ತು. ಆ ಒಂದು ಭೀಮನ ಬಲ ಇದೆ ಈ ಕರಡಿಯ ಈ ಕೂದಲಲ್ಲಿ, ಜಾಂಬು ಅಂತಾನ ಈ ರೋಮನದಲ್ಲಿ. ಆ ಭೀಮನ ಬಲ ಇದೆ, ಆ ಶಕ್ತಿ ಇದೆ, ನಿಮ್ಮ ಮಕ್ಕಳಲ್ಲಿರುವಂತಹ ಅಂಜಿಕಿ ಗಿಂಜಿಕಿ ಭಯ ಭೀತಿಯನ್ನ ಹೊಡೆದೊಡಿಸ್ತಾನೆ. ಅದಕ್ಕಾಗಿ ಕೊರಳಾಗ ಕಟ್ಟೀರಿ ಒಂದಾನ, ಒಂದು ನಿಮ್ಮ ಮಕ್ಕಳ ಕೊರಳಲ್ಲಿ ಒಂದು ಕರಡಿಯ ತಾಯಿತದ ಕೂದಲನ್ನ ಕಟ್ಟಿ ಅಂತ ಹೇಳಿ ಹೇಳ್ತಿದ್ದಾರೆ ಬೇಂದ್ರೆಯವರು. ನೆಕ್ಸ್ಟ್ ನೋಡೋಣ, ಬನ್ನಿ. ಕುಣಿಯಾಲೆ ಮಗನೇನಿ ಅನ್ನೋದೊಂದೇ ತಡ, ತಂದಾನ ತಾನಾನ ತಂದಾನ, ಮುದ್ದು ಕೂಸಿನ ಹಂಗ ಮುಸು ಮುಸು ಮಾಡುತ್ತಾ ಕುಣಿದಾನ ಕುಣಿತಾವ ಚಂದಾನ. ಕುಣಿಯಾಲೆ ಮಗನೇನಿ ಅನ್ನೋದೊಂದೇ ತಡ, ತನ್ನಾನ ತಾನಾನ ತಂದಾನ, ಮುದ್ದು ಕೂಸಿನ ಹಂಗ ಮುಸು ಮುಸು ಮಾಡುತ್ತಾ ಕುಣಿದಾನ ಕುಣಿತಾವ ಚಂದಾನ. ನೋಡಿ, ಕುಣಿಯಾಲೆ ಮಗನೇನಿ ಕುಣಿಯದೊಂದೇ ತಡ, ಕರಡಿಗೆ ಗುಣಗುಣ ಕೊಡ್ತಾನೆ ಕರಡಿ ಕುಣಿಸುವನು. ಅದಕ್ಕೆ ಕರಡಿ ಕುಣಿತ ನೀವೆಲ್ಲ ನೋಡಿರ್ತೀರ ಆಲ್ಮೋಸ್ಟ್ ಅಲ್ವಾ? ಈಗಿನ ಕಾಲದಲ್ಲೆಲ್ಲ ಈಗ ಬರ್ತಿರ್ಲಿಲ್ಲ, ನಾವೆಲ್ಲ ಚಿಕ್ಕವರಿದ್ದಾಗ ಕರಡಿ ಕುಣಿಸೋರು ಬರೋರು, ಕರಡಿ ಹಿಡ್ಕೊಂಡು ಬರೋರು, ಕರಡಿ ಜೊತೆಗೆ ಕರಡಿ ಕೂದಲಿಂದ ಒಂದು ತಾಯಿತವನ್ನ ಮಾಡ್ಕೊಂಡು ತರೋರು ನಮಗೆಲ್ಲ. ಅವಾಗೆಲ್ಲ ನಮ್ಗೆ ಚಿಕ್ಕವರಿದ್ದಾಗ ನಮ್ಗೆ ಹಾಲ ಹಾಕ್ಸ್ತಿದ್ರು ನಮ್ಮ ತಂದೆ ತಾಯಿಯರು. ಈಗ ಭಾರತ ಸರ್ಕಾರ ಪ್ರಾಣಿ ಹಿಂಸೆ ನಿಷೇಧಿಸಿದ್ರಿಂದ ಎಲ್ಲಾ ಸಹ ಪ್ರಾಣಿಗಳು ಕಾಡಿನಲ್ಲೇ ಇದ್ದಾವೆ, ನಾಡಿಗೆ ಯಾವುದು ಬಂದಿಲ್ಲ. ಸರ್ಕಸ್ ಮಾಡೋರು ಸಹ ಪ್ರಾಣಿಗಳನ್ನ ತುಂಬಾ ಬಳಸ್ತಿದ್ರು, ಈಗ ಸರ್ಕಸ್ ಕೂಡ ಬ್ಯಾನ್ ಆಗಿದೆ. ಈಗ ಪ್ರಾಣಿಗಳನ್ನ ಸಿನಿಮಾದಲ್ಲೂ ಸಹ ಬಳಸುವ ಹಾಗಿಲ್ಲ, ಅವುಗಳಿಗೆ ಹಿಂಸೆಯನ್ನ ಕೊಡುವ ಹಾಗಿಲ್ಲ. ಹಾಗಾಗಿ ಈಗ ಕರಡಿ ಕುಣಿಸುವವರು ಎಲ್ಲೂ ಇಲ್ಲ. ನಾವು ಚಿಕ್ಕವರಿದ್ದಾಗೆಲ್ಲ ಕರಡಿ ಕುಣಿಸೋರು ಬರೋರು ನೋಡ್ತಿದ್ವಿ ನಾವು. ಅದಕ್ಕೆ ಕುಣಿಯಾಲೆಯ ಮಗನೇ ನೀ ಅನ್ನೋದೊಂದೇ ತಳ, ತಂದಾನ ತಾನನ ಅಂತ ಹೇಳಿ ಕರಡಿ ಕುಣಿತಾ ಇದ್ದಂತೆ. ಮುದ್ದು ಕೂಸಿನ ಹಂಗ ಮುಸು ಮುಸು ಮಾಡುತ್ತಾ ಹೀಗ್ ಮಾಡ್ತಿದ್ದಂತೆ ಕರಡಿ, ಮುದ್ದು ಕೂಸಿನ ಹಂಗ ಮುಸು ಮುಸು ಮಾಡ್ತಿದ್ದಂತೆ ಕರಡಿ. ಕುಣಿಯುವಾಗ
ಉಸಿರನ್ನ ಹೊರಗೆ ಹಾಕೋದು ಒಳಗೆ ತಗೊಳ್ಳೋದು ಮಾಡ್ತಿದ್ರಂತೆ ಕುಣಿತ ಕುಣಿತ. ಆ ಕರಡಿ ಕುಣಿ ನೋಡದೆ ಒಂದು ಚಂದ ಅಂತೆ. ಇಲ್ಲಿ ನೋಡಿ ಕಾಣ್ತಿದೆ ನೋಡಿ ಚಿತ್ರದ ಇದೇ ತರನೇ ಕರಡಿ ಕುಣಿತಾ ಇತ್ತಂತೆ. ಅರ್ಥ ಆಗ್ತಿದ್ಯಾ? ಬರ್ರಿ ನೆಕ್ಸ್ಟ್ ಪ್ಯಾರಾಗ್ ಹೋಗೋಣ. ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬಂದಾನ, ಕುಣಿಸುವವರ ಹೊಟ್ಟೆಗೆ ತಣ್ಣಗಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂದಾನ. ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ತಂದಾನ, ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂದಾನ. ನೋಡಿ ಹೊಟ್ಟೆ ಪಾಡಿಗೋಸ್ಕರ ಕರಡಿ ಕುಣಿಸುವವನು ಕರಡಿಯನ್ನು ಹಿಡ್ಕೊಂಡು ಕರಡಿಯನ್ನು ಕುಣಿಸ್ತಾ ತಾನು ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಕರಡಿ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಬೀದಿ ಬೀದಿಯಲ್ಲಿ ಹೋಗ್ತಾ ಇದ್ದಾನಂತೆ. ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ತಂದಾನ. ನೋಡಿ ಕರಡಿಯಲ್ಲಿ ಅವನ ಹೊಟ್ಟೆಗೋಸ್ಕರ ಕರಡಿ ಹೊಟ್ಟೆ ತುಂಬಿಸ್ಕೊಳ್ಳೋಸ್ಕರ ಕರಡಿ ಆಟಾಡಿಸ್ತಾ ದಾನಗಳನ್ನ ಪಡಿತಾ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾನಂತೆ. ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ, ಈ ಕರಡಿನ ಕುಣಿಸ್ತಾರಲ್ಲ ಜನಗಳು ದಾನವನ್ನು ಕೊಟ್ಟು ಹಣಕಾಸುಗಳನ್ನ ದವಸ ಧಾನ್ಯಗಳನ್ನು ಕೊಟ್ಟು ಕರಡಿಯನ್ನ ಕುಣಿಸು ಅಂತ ಹೇಳಿ ಕರಡಿ ಕುಣಿಸುವನ್ನ ಹೇಳ್ತಾರಲ್ಲ ಅವರು ಹೊಟ್ಟೆ ತಣ್ಣಗಾಗಲಿ ಅಂತ ಹೇಳಿ ಇಲ್ಲಿ ಮುಗಿಲಿಗೆ ಕೈ ಮುಗಿದು ನಿಂದಾನ ಅಂತ ಹೇಳಿ ಇಲ್ಲಿ ಬೇಂದ್ರೆಯವರು ಆರನೇ ಪ್ಯಾರದಲ್ಲಿ ವರ್ಣಿಸ್ತಾ ಇದ್ದಾರೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಬನ್ನಿ ಹೋಗೋಣ, ಏಳನೇ ಪ್ಯಾರಕ್ಕೆ ಹೋಗೋಣ. ಬನ್ನಿ ಏಳನೇ ಪ್ಯಾರದಲ್ಲಿ ಏನಿದೆ? ಮನಬಲ್ಲ ಮಾನವ ಕುಣಿದಾನ ಕುಣಿಸ್ಯಾನ ಪ್ರಾಣದ ಈ ಪ್ರಾಣಿ ಹಿಂದ್ಯಾನ, ಕರಡಿಯ ಹೆಸರಲ್ಲಿ ಚರಿತಾರ್ಥ ನಡೆಸ್ಯಾನ ಪರಮಾರ್ಥ ಎಂಬಂತೆ ಬಂದಾನ. ಮನಬಲ್ಲ ಮಾನವನ ಕುಣಿದಾನ ಕುಣಿಸ್ಯಾನ ಪ್ರಾಣದ ಈ ಪ್ರಾಣಿ ಹಿಂದ್ಯಾನ, ಕರಡಿಯ ಹೆಸರಲ್ಲಿ ಚರಿತಾರ್ಥ ನಡೆಸ್ಯಾನ ಪರಮಾರ್ಥ ಬಂದಂತೆ ಬಂದಾನ. ನೋಡಿ ಮನ ಬಂದಂತೆ ಮನುಷ್ಯ ತನ್ನ ಮನಸ್ಸಿನ ಹಾಗೆ ತನ್ನ ಮನಸ್ಸಲ್ಲಿ ಏನೇನು ಅನಿಸುತ್ತೋ ಅದನ್ನೆಲ್ಲ ಈ ಕರಡಿಯ ಮೇಲೆ ಹಾಕಿ ಕುಣಿಸ್ತಾ ಇದ್ದಾನಂತೆ. ಈ ಪ್ರಾಣದ ಒಂದು ಪ್ರಾಣಿನ ಮನಸ್ಸನ್ನ ಹಿಂಡ್ತಾ ಇದ್ದಾನಂತೆ. ಹಿಂದಿಯಾನ ಹಿಂದಿಯಾನ ಅಂತೇಳಿ ಅಂದ್ರೆ ಹಿಂಡಿಯಾನ ಮನಸ್ಸಿಗೆ ಹಿಂಸೆಯನ್ನು ಕೊಡ್ತಿದ್ದಂತೆ ಆ ಪ್ರಾಣಿಗೆ. ಕರಡಿಯ ಹೆಸರಲ್ಲಿ ಚರಿತಾರ್ಥ ನಡೆಸ್ಯಾನ ಪರಮಾರ್ಥ ಎಂಬಂತೆ ಬಂದ. ನೋಡಿ ಕರಡಿಯನ್ನ ಇಟ್ಕೊಂಡು ಆತ ಕರಡಿ ಹೆಸರಲ್ಲೇ ಒಂದು ಚರಿತ್ರೆಯನ್ನ ಮಾಡ್ತಿದ್ದಾನಂತೆ. ಅರ್ಥ ಆಗ್ತಿದ್ಯಾ? ಬನ್ನಿ ನೆಕ್ಸ್ಟ್ ಎಂಟನೇ ಪ್ಯಾರಕ್ಕೆ ಹೋಗೋಣ. ಈ ಮನುಷ್ಯ ಹಿಂದೆಂದು ಕವಲೆತ್ತು ಕೋಡಾಗ ತನಗಾಗಿ ಕುಣಿಸುತ್ತ ನಡೆದಾನ, ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲುವುದು ಕವಿ ಕಂಡು ನುಡಿದಾನ. ಈ ಮನುಷ್ಯ ಎಂದೆಂದು ಕವಲೆತ್ತು ಕೊಡಗ ತನಗಾಗಿ ಕುಣಿಸುತ್ತ ನಡೆದಾನ, ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲುವುದು ಕವಿ ಕಂಡು ನುಡಿದಾನ. ನೋಡಿ ಮನುಷ್ಯ ಎಷ್ಟು ಸ್ವಾರ್ಥಿ ಅಲ್ವಾ? ಮನುಷ್ಯ ಸ್ವಾರ್ಥಿಯಾಗಿ ಬದುಕ್ತಾ ಇದ್ದಾನೆ. ಇನ್ನೊಬ್ಬರನ್ನ ಹಿಂಸಿಸಿ ಇನ್ನೊಬ್ಬರನ್ನ ತುಳಿದು ಇನ್ನೊಬ್ಬರ ಕಾಲನ್ನ ಎಳೆದು ತಾನು ಬೆಳೀತಾ ಇದ್ದಾನೆ. ಸೊ ಹಾಗಾಗಿ ಇಲ್ಲಿ ಮನುಷ್ಯನ ಬುದ್ಧಿಯನ್ನು ಸಹ ಇಲ್ಲಿ ಬೇಂದ್ರೆ ಅವರು ವರ್ಣಿಸ್ತಾ ಇದ್ದಾರೆ. ಕರಡಿಯನ್ನ ಇಟ್ಕೊಂಡು ಆತ ಏನ್ ಮಾಡ್ತಿದ್ದಾನೆ? ಕವಲೆತ್ತೇ ಕೊಡಗ ತನಗಾಗಿ ಕುಣಿಸುತ್ತಾ ನಡೆದಾನ ಅಂದ್ರೆ ಆ ಕರಡಿಯನ್ನ ಹಿಡ್ಕೊಂಡು ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ ಎನ್ನುವಂತ ಒಂದು ಹಾಡನ್ನ ನೀವೆಲ್ಲ ಕೇಳಿದಿರಲ್ವಾ? ಅದೇ ತರನೇ ಇಲ್ಲೂ ಸಹ ಮನುಷ್ಯ ಕರಡಿಯನ್ನ ಹಿಡ್ಕೊಂಡು ಆತ ತನ್ನ ಹೊಟ್ಟೆ ಪಾಡಿಗೋಸ್ಕರ ಬೀದಿ ಬೀದಿಯಲ್ಲಿ ಕರಡಿ ಕುಣಿಸ್ತಾ ಕರಡಿಯನ್ನ ತನ್ನ ಮನಸ್ಸಿನ ಬಂದ ಹಾಗೆ ಆ ಕರಡಿಗೆ ಹಿಂಸೆಯನ್ನು ಕೊಡ್ತಾ ಅಲ್ವಾ? ಅವು ಕರಡಿ ಕುಣಿಸೋ ಹೇಗೆ ಕುಣಿಸ್ಬೇಕು ಅನ್ನೋದು ಆ ಕರಡಿ ಕುಣಿಸೋವರೆಗೆ ಒಂದು ವಿದ್ಯೆ ಇರುತ್ತೆ. ಆ ವಿದ್ಯೆಯನ್ನ ಕರಡಿ ಮೇಲೆ ಪ್ರಯೋಗ ಮಾಡ್ತಾರೆ, ಹಾಗೆ ಕರಡಿ ಕುಣಿಬೇಕು ಅಲ್ವಾ? ಹಾಗಾಗಿ ಇಲ್ಲಿ ಬೇಂದ್ರೆಯವರು ಹೇಳ್ತಾರೆ ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲುವುದು. ಆ ಕರಡಿ ಕುಣಿತ ಇದೆಯಲ್ಲ, ಆ ಕರಡಿ ಆ ಪ್ರಾಣಿಯ ಬುದ್ಧಿಗಿಂತ ಈ ನರರ ಅಂದ್ರೆ ಮನುಷ್ಯ. ಇಲ್ಲಿ ನರ ಅಂತಂದ್ರೆ ನರರ ಅಂದ್ರೆ ಮನುಷ್ಯ. ಈ ಮನುಷ್ಯನ ಬುದ್ಧಿ ಇದೆಯಲ್ಲ ಆ ಪ್ರಾಣಿಗಿಂತಲೂ ದೊಡ್ಡ ಮಿಗಿಲಾದಂತ, ತುಂಬಾ ಸ್ವಾರ್ಥಿಯುತ, ತುಂಬಾ ಚಾಣಾಕ್ಷ, ತುಂಬಾ ಬುದ್ಧಿವಂತ, ಎಲ್ಲವನ್ನೂ ಪಳಗಿಸಬಲ್ಲ, ಎಲ್ಲವನ್ನೂ ಮಾಡಬಲ್ಲ ಎನ್ನುವಂತಹ ಈ ಮನುಷ್ಯ ತುಂಬಾ ಮಿಗಿಲಾಗಿದ್ದಾನೆ ಅಂತ ಹೇಳಿ ಕವಿಯಲ್ಲಿ ಸ್ವಾರಸ್ಯವಾಗಿ ವರ್ಣಿಸಿದ್ದಾರೆ. ಅರ್ಥ ಆಗ್ತಿದ್ಯಾ? ಇಲ್ಲಿಗೆ ಕರಡಿ ಕುಣಿತ ಈ ಪದ್ಯ ಭಾಗ ಸಂಪೂರ್ಣವಾಗಿ ಮುಕ್ತಾಯ ಆಯಿತು. ಕರಡಿ ಕುಣಿತ ಈ ಪದ್ಯವನ್ನು ಬರೆದವರು ಬೇಂದ್ರೆಯವರು. ಬೇಂದ್ರೆಯವರ ಕವಿ ಪರಿಚಯ ಅರ್ಥಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಆಮೇಲೆ ಕರಡಿ ಕುಣಿತ ಈ ಪದ್ಯ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಅರ್ಥ ಆಗ್ತಿದ್ಯಾ? ಆಮೇಲೆ ನಿಮ್ಗೆ ಕಂಠಪಾಠಕ್ಕೆ ಎರಡು ಪದ್ಯ ಇದೆ. ಅರ್ಥ ಆಗ್ತಿದ್ಯಾ? ಯಾವುದು? ಫಸ್ಟ್ನೇ ಪ್ಯಾರ ಮತ್ತೆ ಕೊನೆಯ ಪ್ಯಾರ. ಯಾವುದು? ಕಬ್ಬಿಣ ಕೈಗಡಗ ಕುಣಿಕೋಲು ಕೂದಲು ಕಂಬಾಳಿ ಬದ್ದಾವ ಬಂದಾನ,
ಗುಣಗುಣು ಗುಟ್ಟುತ್ತ ಕಡಗಾವ ಕುಟ್ಟುತ್ತ ಕರಡಿಯನ್ನ ಅಡಿಸುತ್ತ ನಿಂದಾನ. ಈ ಒಂದು ಪ್ಯಾರ. ಕೊನೆಗೊಂದು ಪ್ಯಾರ ಇದೆ ನೋಡಿ. ಈ ಮನುಷ್ಯ ಎಂದೆಂದು ಕವಲೆತ್ತು ಕೊಡಗ ತನಗಾಗಿ ಕುಣಿಸುತ್ತ ಅಂದಾನ ನಡೆದಾನ. ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲುವುದು ಕವಿ ಕಂಡ ನೋಡಿದನ. ಈ ಎರಡು ಪ್ಯಾರ ಕಂಠಪಾಠ ಇದೆ. ನೀವೆಲ್ಲರೂ ಸಹ ಎರಡು ಪ್ಯಾರವನ್ನ ಕಂಠಪಾಠ ಮಾಡಿ ಬರೆದು ವಾಯ್ಸ್ ರೆಕಾರ್ಡ್ ಮಾಡಿ ನನಗೆ ಗ್ರೂಪ್ ಅಲ್ಲಿ ನೀವು ಹಾಕ್ಬೇಕು. ಅರ್ಥ ಆಗ್ತಿದೆಯಾ? ಇದರ ಪ್ರಶ್ನೋತ್ತರವನ್ನ ನಾನು ನಿಮಗೆ ಏನ್ ಮಾಡ್ತೀನಿ, ವಾಟ್ಸ್ಆಪ್ ಮೂಲಕ ಕಳಿಸ್ತೀನಿ. ಅರ್ಥ ಆಗ್ತಿದೆಯಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.